हलो फ्रेंड्स, नानिवत्तु नम्म मने दासवाळद गिडवन्न परिशीलिसुत्तिद्दाग नंगोंदु आश्चर्य कादित्तु। नेन्ने वरेगु चेन्नागि इद्द ई दासवाळद गिडगद एलेगळल्लि कंदु बण्णद स्पाट्गळु काणता इद्वु। एनु अंत सरियागि चेक् माडिदाग गोत्तायितु, इदु फंगल अटाक् अंत हेळि। इदु पौडरी मिल्ड्यू अन्नो फंगस्। इदु मोदलु बिळि स्पाट्गळंते बेळेयुत्ते, नंतर बहळ वेगवागि कंदु अथवा कप्पु बण्णक्के तिरुगुत्ते। ಅಷ್ಟೇ ವೇಗವಾಗಿ ಎಲೆಗಳ ಭಾಗವನ್ನು ಆವರಿಸಿಕೊಂಡು ಬಿಡುತ್ತೆ, ಅಲ್ಲದೆ ಮೊಗ್ಗುಗಳಿಗೂ ಕೂಡ ಹರಡುವಂತ ಸಾಧ್ಯತೆ ಇರುತ್ತೆ। ಇದನ್ನ ಹೀಗೆ ಬಿಟ್ರೆ ಎಲೆಗಳು ಸಂಪೂರ್ಣವಾಗಿ ಹಾಳಾಗಿ ಉದುರಿ ಹೋಗುವಂತ ಚಾನ್ಸಸ್ ಇರುತ್ತೆ। ಇದನ್ನ ನೀವು ತಡೆಯೋದಕ್ಕೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ, ಅದೆಲ್ಲವನ್ನೂ ನಿಮಗೆ ಒಂದೊಂದಾಗಿ ಹೇಳ್ತೀನಿ। ಅದಕ್ಕಿಂತ ಮೊದಲು ನಾನು ತಕ್ಷಣದ ಕ್ರಮವಾಗಿ ಏನು ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ। 1 ಲೀಟರ್ ನೀರು ತಗೊಂಡೆ ನಾನು ಜಗ್ಗಲ್ಲಿ। ಇದಕ್ಕೆ 1 ಚಮಚ ಬೇಕಿಂಗ್ ಸೋಡಾನ ಮಿಕ್ಸ್ ಮಾಡ್ತಾ ಇದೀನಿ। ಈ ಬೇಕಿಂಗ್ ಸೋಡಾದಿಂದ ಇಂತಹ ಸಂದರ್ಭಗಳಲ್ಲಿ ತುಂಬಾನೇ ಉಪಯೋಗಕ್ಕೆ ಬರುತ್ತೆ। ಇದು ಗಿಡಗಳನ್ನು ಬೆಳೆಸುವಾಗ ಈ ಬೇಕಿಂಗ್ ಸೋಡಾದ ಬೇರೆ ಬೇರೆ ಉಪಯೋಗಗಳ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ। ನೋಡಿ, ಈಗ ಈ ಬೇಕಿಂಗ್ ಸೋಡಾವನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು। ಇದಕ್ಕೆ ಬೇಕಿದ್ರೆ ಒಂದು ಅರ್ಧ ಚಮಚ ನೀಮ್ ಆಯಿಲ್ ಅನ್ನು ಕೂಡ ನೀವು ಮಿಕ್ಸ್ ಮಾಡಬಹುದು। ನಂತರ ಇದನ್ನು ನಾವು ನಿಮಗೆ ಮೊದಲೇ ಹೇಳಿದಂಗೆ ಒಂದು ಜೆಟ್ ಸ್ಪ್ರೇಯರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡೋಣ। ಯಾವಾಗಲೂ ನೀವು ಒಂದು ಜೆಟ್ ಸ್ಪ್ರೇಯರ್ ನಿಮ್ಮ ಕಡೆ ಇಟ್ಕೊಳ್ಳೋದು ತುಂಬಾನೇ ಒಳ್ಳೆಯದು, ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ। ನಂತರ ಇದನ್ನು ಚೆನ್ನಾಗಿ ಶೇಕ್ ಮಾಡಿ, ಇದರಿಂದ ನೀರಿನ ಜೊತೆ ಬೇಕಿಂಗ್ ಸೋಡಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ। ಈಗ ಸ್ಪ್ರೇ ಲಿಕ್ವಿಡ್ ರೆಡಿ ಆಗಿದೆ। ಈಗ ನಾವು ಏನು ಮಾಡಬೇಕು, ಈ ಜೆಟ್ ಸ್ಪ್ರೇಯನ್ನ ಚೆನ್ನಾಗಿ ಪಂಪ್ ಮಾಡ್ಕೊಂಡ್ಬಿಟ್ಟು ಈ ಇನ್ಫೆಕ್ಟೆಡ್ ಲೀವ್ಸ್ ಮೇಲೆ ಸ್ಪ್ರೇ ಮಾಡಬೇಕು। ನೋಡಿ, ಎಲ್ಲೆಲ್ಲಿ ಇನ್ಫೆಕ್ಷನ್ ಇರುತ್ತೆ, ಈ ಫಂಗಲ್ ಇನ್ಫೆಕ್ಷನ್ ಇರುತ್ತೆ, ಅದರ ಮೇಲೆ ಚೆನ್ನಾಗಿ ಸ್ಪ್ರೇ ಮಾಡಬೇಕಾಗುತ್ತೆ। ಇದು ನೀವು ತಕ್ಷಣಕ್ಕೆ ತೆಗೆದುಕೊಳ್ಳುವಂತಹ ಕ್ರಮ, ಇದರಿಂದ ಈ ಫಂಗಲ್ ಇನ್ಫೆಕ್ಷನ್ ಒಂದೇ ದಿವಸದಲ್ಲಿ ಕಡಿಮೆ ಆಗಿಬಿಡುತ್ತೆ। ಇದರ ಜೊತೆಗೆ ನೀವು ಏನೇನು ಮಾಡಬೇಕು ಈ ಫಂಗಲ್ ಅಟ್ಯಾಕನ್ನು ತಡೆಯೋದಕ್ಕೆ ಅಂತಂದರೆ, ಯಾವಾಗ ಈ ಫಂಗಸ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗುತ್ತೆ, ನೀವು ಗಿಡಕ್ಕೆ ನೀರನ್ನು ಆ ಗಿಡದ ಬುಡಕ್ಕೆ ಮಾತ್ರ ಹಾಕಬೇಕು, ಎಲೆಗಳಿಗೆ ಗಿಡ ನೀರನ್ನು ಹಾಕೋದು ಬೇಡ। ಆಮೇಲೆ ನೈಟ್ರೋಜನ್ ಹೆಚ್ಚಾಗಿರುವಂಥ ಫರ್ಟಿಲೈಸರ್ನ ಯೂಸ್ ಮಾಡಬೇಡಿ, ಹಾಗೂ ಈ ಫಂಗಸ್ ಇರುವಾಗ ಫರ್ಟಿಲೈಸರ್ನ ಹಾಕದೇ ಇರೋದೇ ಒಳ್ಳೆಯದು। ಜೊತೆಗೆ ಈ ಫಂಗಲ್ ಅಟ್ಯಾಕ್ ತುಂಬ ಆಗಿ ಗಿಡ ಹಾಳಾಗ್ತಾ ಇದೆ ಅಂತ ನಿಮಗನ್ಸಿದ್ರೆ ಅದನ್ನು ಆದಷ್ಟು ಬೇಗ ಟ್ರಿಮ್ ಮಾಡಿ। ನೋಡಿ, ನಾನು ನಿಮಗೆ ಈಗ ತೋರಿಸ್ತಾ ಇರೋದು ಈ ಎಲೆಗಳು ಹೇಗೆ ಇನ್ಫೆಕ್ಷನ್ಗೆ ಒಳಗಾಗ್ತಾ ಇದ್ದಾವೆ ಅಂತೇಳಿ। ನೋಡಿ, ಈ ಫಂಗಲ್ ಇನ್ಫೆಕ್ಷನ್ ಆಗಿದೆ, ಇದಕ್ಕೆ ವೈಟ್ ಸ್ಪಾಟ್ಸ್ ಇದೆ, ಜೊತೆಗೆ ಬ್ರೌನ್ ಸ್ಪಾಟ್ಸು, ಟ್ಯಾನ್ ಕಲರ್ ಕೂಡ ಇದೆ ಇದರಲ್ಲಿ। ಇದನ್ನು ನೀವು ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರಬೇಕು, ಎಲ್ಲೆಲ್ಲಿ ಇನ್ಫೆಕ್ಷನ್ ಆಗಿದೆ, ಹೇಗಾಗಿದೆ ಅಂಥೇಳಿ। ನೋಡಿ, ಇಂಥ ಎಲ್ಲ ಸ್ಪಾಟ್ಸ್ಗಳಿಗೆ ನೀವು ಚೆನ್ನಾಗಿ ಸ್ಪ್ರೇ ಮಾಡಬೇಕು, ಒಂದೇ ದಿವಸದಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ, ಈ ಎಲ್ಲ ಫಂಗಲ್ ಇನ್ಫೆಕ್ಷನ್ ಹೋಗ್ಬಿಡುತ್ತೆ, ಎಲೆಗಳು ಕ್ಲಿಯರ್ ಆಗ್ತವೆ। ನೋಡಿ, ಇಲ್ಲೆಲ್ಲ ವೈಟ್ ಸ್ಪಾಟ್ಸ್ ನಿಮ್ಗೆ ಕಾಣ್ತಾ ಇರ್ಬೋದು ಎಲೆಗಳ ಮೇಲೆ, ಅವಕ್ಕೆಲ್ಲ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ। ಚೆನ್ನಾಗಿ ಸ್ಪ್ರೇ ಮಾಡಿ, ಧಾರಾಳವಾಗಿ ಇದನ್ನು ಯೂಸ್ ಮಾಡಬೇಕು ಒಂದು ದಿವಸ। ನೋಡಿ, ಇದು ದಾಸವಾಳ ಗಿಡಕ್ಕೆ ಮಾತ್ರ ಅಲ್ಲ, ಬೇರೆ ಏನು ತುಳಸಿ ಗಿಡಕ್ಕೆ ಕೂಡ ಅಟ್ಯಾಕ್ ಆಗಿದೆ ಇಲ್ಲಿ। ನಾನು ಇವಕ್ಕೂ ಸ್ಪ್ರೇ ಮಾಡ್ತಾ ಇದ್ದೀನಿ ಈಗ, ಎಲೆಗಳೆಲ್ಲ ನೋಡಿ ವೈಟ್ ಸ್ಪಾಟ್ಸ್ ಇದೆ, ಅವೆಲ್ಲ ಆಗಲೇ ಬ್ರೌನ್ ಆಗಿಬಿಟ್ಟಿದೆ ಆಗಲೇ। ನಾನು ಈ ಗಿಡಗಳಿಗೆ ನಮ್ಮಲ್ಲಿ ಏನೇನು ಕ್ರಮಗಳನ್ನ ತೆಗೆದುಕೊಂಡೆ, ನಮ್ಮ ಮತ್ತು ನಮ್ಮ ಪ್ಲಾಂಟ್ಸ್ಗೆ ಏನೇನು ಪ್ರಾಬ್ಲಮ್ಸ್ ಆಗಿದೆ ಅವೆಲ್ಲ ನಿಮಗೆ ತೋರಿಸ್ತಾ ಬರ್ತೀನಿ। ಇದರಿಂದ ನಿಮಗೂ ಗೊತ್ತಾಗುತ್ತೆ ಇವುಗಳನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡಬೇಕು, ಗಿಡಗಳನ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂಥೇಳಿ। ಫ್ರೆಂಡ್ಸ್, ಇದಕ್ಕಾಗಿ ನೀವು ಈ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಇದರಿಂದ ನಾನು ಬಿಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ। ಹಾಗೆ ಈ ಗಿಡಗಳಿಗೆ ಬರುವಂತಹ ರೋಗಗಳನ್ನು ತಡೆಗಟ್ಟೋದಕ್ಕೆ ಅನೇಕ ಕ್ರಮಗಳಿದ್ದಾವೆ, ಇವನ್ನೆಲ್ಲ ನಾನು ಡೀಟೇಲ್ ಆಗಿ ಒಂದೊಂದೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಂತರದ ವಿಡಿಯೋಗಳಲ್ಲಿ। ನೋಡಿ, ಗಿಡಗಳನ್ನ ನಾವು ಕಾನ್ಸ್ಟೆಂಟ್ ಆಗಿ ಅಬ್ಸರ್ವ್ ಮಾಡ್ತಾ ಇರಬೇಕು, ಇವುಗಳಿಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂದಾಗ ಇಮ್ಮಿಡಿಯೇಟ್ ಆಗಿ ನಾವು ಅದನ್ನು ಅಟೆಂಡ್ ಮಾಡಬೇಕು। ಹೀಗೆ ಮಾಡೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆದು ಹೂಗಳನ್ನು ಬಿಡೋದಕ್ಕೆ ಸಾಧ್ಯ ಆಗುತ್ತೆ। ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಈ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ। ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ, ಬಾಯ್।